ಅತ್ಯಂತ ಮಹತ್ವದಲ್ಲಿರ್ತಕ್ಕಂಥ ಟಾಪಿಕ್ ಈ ತರುಣ ವ್ಯವಸ್ಥೆ. ಇವತ್ತು ಆ ವಿಷಯದ ಬಗ್ಗೆ ನಿಮ್ಮೊಂದಿಗೆ ಹಂಚ್ಕೋತಾ ಇದ್ದೀನಿ. ಈ ತರುಣ್ಯದ ಬಗ್ಗೆ ನೋಡ್ತಾ ಹೋದ್ರೆ ಬಾಲ್ಯಾವಸ್ಥೆ ಮತ್ತು ಪ್ರೌಢಾವಸ್ಥೆಯ ನಡುವಿನ ಅವಧಿಯನ್ನು ನಾವು ತರುಣ್ಯ ವ್ಯವಸ್ಥೆ ಅಂತ ಕರಿತೇವೆ. ಇದು 12 ವರ್ಷದಿಂದ 18 ವರ್ಷಗಳವರೆಗೆ ಇರತಕ್ಕಂಥದ್ದು ಅತ್ಯಂತ ಮಹತ್ವದ ಅವಧಿ ಕೂಡ ಇದಾಗಿದೆ ಅಂತಕ್ಕಂಥ ನೋಡ್ತೀವಿ. ಮಾನವನ ಜೀವನದಲ್ಲಿ ಇದನ್ನ ವಸಂತ ಕಾಲ ಅಂತ ಕೂಡ ಕರೀತಾರೆ. ಅಷ್ಟೇ ಅಲ್ಲದೆ ದೈಹಿಕವಾಗಿ, ಸಾಮಾಜಿಕವಾಗಿ ಮತ್ತು ಬೌದ್ಧಿಕವಾಗಿ ಪರಿಪಕ್ವತೆಯನ್ನು ಹೊಂದುವ ಕಾಲ ಈ ತಾರುಣ್ಯ ವ್ಯವಸ್ಥೆ ಅಂತಕ್ಕಂಥದ್ದು. ಈ ತಾರುಣ್ಯ ವ್ಯವಸ್ಥೆಯನ್ನ ಸ್ಟೆನ್ಲಿ ಹಾಲ್ ಅವರು ತಾರುಣ್ಯ ವ್ಯವಸ್ಥೆ ಅತಿ ಒತ್ತಡ ಮತ್ತು ಪ್ರಯಾಸದ ಕಾಲವಾಗಿದೆ ಅಂತ ಹೇಳ್ತಾರೆ. ಈ ಸಂದೇಶ ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸ್ಟೆನ್ಲಿ ಹಾಲ್ ಅವರು ಈ ತಾರುಣ್ಯ ವ್ಯವಸ್ಥೆಗೆ ನೀಡಿರ್ತಕ್ಕಂಥ ವ್ಯಾಖ್ಯ, ತಾರುಣ್ಯ ವ್ಯವಸ್ಥೆಯು ಅತಿ ಒತ್ತಡ ಮತ್ತು ಪ್ರಾಸದಾಯಕವಾಗಿರ್ತಕ್ಕಂಥ ಕಾಲವಾಗಿದೆ ಅಂತ ಹೇಳ್ತಾರೆ. ಈ ತಾರುಣ್ಯ ವ್ಯವಸ್ಥೆಯ ಅರ್ಥವನ್ನ ನೋಡ್ತಾ ಹೋದ್ರೆ ಆಂಗ್ಲ ಭಾಷೆಯಲ್ಲಿ ಇದನ್ನ ಅಡೋಲೆಸೆನ್ಸ್ ಅಂತ ಕರೀತಾರೆ. ಈ ಅಡೋಲೆಸೆನ್ಸ್ ಅಂತಕ್ಕಂಥ ಪದವು ಲ್ಯಾಟಿನ್ ಭಾಷೆಯ ಅಡೋಲೆಸೆರ್ ಅಂತಕ್ಕಂಥ ಪದದಿಂದ ಬಂದಿದೆ. ಈ ಅಡೋಲೆಸೆರ್ ಅಂತಂದ್ರೆ ಪರಿಪಕ್ವತೆಗೆ ಸಾಗು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಅಂತಕ್ಕಂಥ ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಕೂಡ ಈ ಇದು ಅಡೋಲೆಸೆನ್ಸ್ ಮತ್ತು ಅಡೋಲೆಸೆರ್ ಅಂತಕ್ಕಂಥ ಪದ. ಅಡೋಲೆಸೆನ್ಸ್ ಅಂತಕ್ಕಂಥ ಆಂಗ್ಲ ಪದವು ಅಡೋಲೆಸೆರ್ ಅಂತಕ್ಕಂಥ ಲ್ಯಾಟಿನ್ ಭಾಷೆಯ ಪದದಿಂದ ಬಂದಿದೆ. ಈ ಅಡೋಲೆಸೆರ್ ಅಂತಂದ್ರೆ ಪರಿಪಕ್ವತೆಯಡೆಗೆ ಸಾಗುವುದು ಅಂತಕ್ಕಂಥ ಅರ್ಥವನ್ನ ಕೊಡ್ತದೆ ಅಂತಕ್ಕಂಥ ನೋಡ್ತೀವಿ. ಈ ತಾರುಣ್ಯ ವ್ಯವಸ್ಥೆಯ ಲಕ್ಷಣಗಳನ್ನು ನೋಡ್ತಾ ಹೋದ್ರೆ ಮೊದಲು ಬರ್ತದೆ ದೈಹಿಕವಾಗಿರ್ತಕ್ಕಂಥ ಲಕ್ಷಣಗಳು. ಈ ಅವಧಿಯಲ್ಲಿ ದೈಹಿಕವಾಗಿರ್ತಕ್ಕಂಥ ಯಾವ್ಯಾವ ರೀತಿ ಬೆಳವಣಿಗೆಯ ಲಕ್ಷಣಗಳನ್ನ ಹೊಂದಿರ್ತಾರೆ ಅಂತಕ್ಕಂಥದ್ದು ನೋಡ್ತಾ ಹೋದ್ರೆ ಈ ಅವಧಿಯಲ್ಲಿ ದೈಹಿಕವಾಗಿ ಬಲಿಷ್ಠವಾಗಿ ಬೆಳೀತಾ ಇರ್ತಾರೆ. ಹಾಗೆಯೇ ಹುಡುಗರದ್ದು ಗಡಸು ಧ್ವನಿ ಆಗ್ತದೆ, ಹುಡುಗಿಯರದ್ದು ಮೃದು ಧ್ವನಿ ಆಗ್ತದೆ ಅಂತಕ್ಕಂಥ ನೋಡ್ತೀವಿ. ಹಾಗೆ ಹುಡುಗರಲ್ಲಿ ಗಡ್ಡ ಮೀಸಿಗಳು ಬೆಳೆಯಲು ಆರಂಭಿಸ್ತವೆ ಅಂತಕ್ಕಂಥದ್ದು ಈ ಅವಧಿಯಲ್ಲಿ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಈ ಅವಧಿಯಲ್ಲಿ ಅಂಗಾಂಗಗಳು ಕೂಡ ಬೆಳಲಿಕ್ಕೆ ಆರಂಭವಾಗ್ತದೆ, ಹಣೆ ಅಗಲವಾಗ್ತದೆ, ಸೌಂದರ್ಯದ ಪ್ರಜ್ಞೆ ಕೂಡ ಈ ಅವಧಿಯಲ್ಲಿ ಬೆಳೀತದೆ ಅಂತಕ್ಕಂಥ ನೋಡ್ತೀವಿ. ಹಾಗೆ ನೆಕ್ಸ್ಟ್ ಬಂದ್ರೆ ಮಾನಸಿಕ ವಿಕಾಸದ ಲಕ್ಷಣಗಳಿಗೆ ಬಂದ್ರೆ ಈ ಅವಧಿಯಲ್ಲಿ ಜಾಣ್ಮೆ, ತಾರ್ಕಿಕತೆ ಮತ್ತು ಕಲ್ಪನಾ ಸಾಮರ್ಥ್ಯ ಈ ಅವಧಿಯಲ್ಲಿ ಹೆಚ್ಚಾಗಿ ಬೆಳೀತದೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಸ್ವತಃ ಯೋಜನೆಗಳನ್ನು ಹಾಕೊಳ್ಳಲು ಈ ಅವಧಿಯಲ್ಲಿ ಪ್ರಾರಂಭ ಮಾಡ್ತಾರೆ. ನಾನು ಮುಂದೆ ಏನಾಗಬೇಕು ಅಂತಕ್ಕಂಥ ಒಂದು ಪರಿಕಲ್ಪನೆಯನ್ನು ಅವರು ಹಾಕೊಳ್ಳಿಕ್ಕೆ ಈ ಅವಧಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಅವಧಿಯಾಗಿದೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಸಾಮಾಜಿಕ ವಿಕಾಸದ ಲಕ್ಷಣಗಳಿಗೆ ಬಂದರೆ ಈ ಅವಧಿಯಲ್ಲಿ ನಾಯಕತ್ವದ ಗುಣಗಳು ಬೆಳೀತವೆ. ಕುಟುಂಬ ಮತ್ತು ಸಮಾಜದ ಹಿರಿಯರೊಂದಿಗೆ ಗುರುತಿಸಿಕೊಳ್ಳಲು ಈ ಅವಧಿಯಲ್ಲಿ ಮಕ್ಕಳು ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥ ನೋಡ್ತೀವಿ. ಅಷ್ಟೇ ಅಲ್ಲದೆ ಯಾವುದಾದ್ರೂ ಒಬ್ಬ ನಾಯಕನನ್ನ ತನ್ನ ಮಾದರಿಯಾಗಿ ಇಟ್ಟುಕೊಂಡು ಅದನ್ನ ಅನುಕರಣೆ ಮಾಡ್ತಕ್ಕಂಥ ಅವಧಿ ಕೂಡ ಈ ತರುಣ ವ್ಯವಸ್ಥೆ ಅಂತಕ್ಕಂಥ ನೋಡ್ತೀವಿ. ನೆಕ್ಸ್ಟ್ ಬಂದ್ರೆ ಭಾವನಾತ್ಮಕ ವಿಕಾಸದ ಲಕ್ಷಣಗಳಿಗೆ ಬಂದ್ರೆ ಇಲ್ಲಿ ಅವರು ದೈಹಿಕವ ಬೆಳವಣಿಗೆಯಿಂದ ಅವರ ಭಾವನಾತ್ಮಕ ಹೊಂದಾಣಿಕೆ ಕೂಡ ಇಲ್ಲಿ ಕಷ್ಟವಾಗ್ತದೆ ಅಂತಕ್ಕಂಥ ನೋಡ್ತೀವಿ. ಇಲ್ಲಿ ಅವರು ಪ್ರೀತಿ ಪ್ರೇಮಗಳ ಸಂಕೋಲಿಗೆ ಸಿಕ್ಕಿಕೊಂಡು ಹುಚ್ಚು ಪ್ರಯತ್ನಗಳನ್ನ ಒಂಬು ಧೈರ್ಯಗಳನ್ನ ಇಲ್ಲಿ ಮಾಡ್ತಾರೆ ಅಂತಕ್ಕಂಥದ್ದು ನೋಡ್ತೀವಿ. ಹಾಗೆಯೇ ಶಾಲೆ ಮತ್ತು ಕುಟುಂಬದೊಂದಿಗೆ ಅನೇಕ ರೀತಿಯಾಗಿರ್ತಕ್ಕಂಥ ತಿಕ್ಕಾಟಗಳು ಕೂಡ ಈ ಅವಧಿಯಲ್ಲಿ ಆಗ್ತವೆ ಅಂತಕ್ಕಂಥದ್ದು ಈ ಭಾವನಾತ್ಮಕ ಬೆಳವಣಿಗೆಯ ಲಕ್ಷಣಗಳಲ್ಲಿ ನೋಡ್ತೀವಿ. ಇನ್ನೊಂದು ಇಲ್ಲಿ ಹಗಲು ಗುಣಸುಗಳನ್ನ ಕಾಣ್ತಾರೆ. ತಾರುಣ್ಯ ವ್ಯವಸ್ಥೆಯಲ್ಲಿ ಹೆಚ್ಚು ಹಗಲು ಗುಣಸುಗಳನ್ನ ಕಾಣ್ತಾರೆ ಅಂತಕ್ಕಂಥ ನೋಡ್ತೀವಿ. ಯಾಕಂದ್ರೆ ನಮ್ಮ ಆಶೆ ಆಕಾಂಕ್ಷೆಗಳನ್ನ ಈಡೇರಿಸಿಕೊಳ್ಳದಿದ್ದಾಗ ಅವುಗಳನ್ನ ಹಗಲು ಗುಣಸುಗಳ ಕಾಣುವುದರ ಮೂಲಕವಾಗಿ ಅವುಗಳನ್ನ ಈಡೇರಿಸಿಕೊಳ್ಳುತ್ತಾರೆ ಅಂತಕ್ಕಂಥದ್ದು ಈ ಅವಧಿಯಲ್ಲಿ ನೋಡ್ತೀವಿ. ಹಾಗೆ ನೈತಿಕ ವಿಕಾಸದ ಲಕ್ಷಣಗಳಿಗೆ ಬಂದ್ರೆ ಇಲ್ಲಿ ಸಮಾಜದಲ್ಲಿರ್ತಕ್ಕಂಥ ಸಂಪ್ರದಾಯಗಳನ್ನ ಮತ್ತು ಸಂಸ್ಕೃತಿಗಳನ್ನ ರೂಢಿಸಿಕೊಳ್ಳಲು ಪ್ರಯತ್ನವನ್ನ ಮಾಡ್ತಾರೆ. ಹಾಗೆಯೇ ಸಾಮಾಜಿಕ ಮೌಲ್ಯಗಳಲ್ಲಿರ್ತಕ್ಕಂಥ ಪರೋಪಕಾರ, ಸಾಮಾಜಿಕ ಸೇವೆ,
ಮಾನವೀಯ ಕಾಳಜಿಗಳಂತಹ ನೈತಿಕ ಮೌಲ್ಯಗಳನ್ನು ಕೂಡ ಇವರು ಬೆಳೆಸ್ಕೋತಾರೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಅನೇಕ ರೀತಿಗಿರ್ತಕ್ಕಂಥ ಧಾರ್ಮಿಕ ಅಂಶಗಳನ್ನು ಕೂಡ ಇವರು ಪಾಲನೆ ಮಾಡಲು ಪ್ರಯತ್ನವನ್ನು ಮಾಡ್ತಾರೆ ಈ ಅವಧಿಯಲ್ಲಿ, ಅಂದರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಅಂತಕ್ಕಂಥದ್ದು. ಹಾಗೆಯೇ ಈ ತಾರುಣ್ಯ ವ್ಯವಸ್ಥೆಯಲ್ಲಿ ಅನೇಕ ರೀತಿಗಿರ್ತಕ್ಕಂಥ ಸಮಸ್ಯೆಗಳು ಕೂಡ ಎದುರಾಗ್ತವೆ ಅಂತಕ್ಕಂಥದ್ದು ನೋಡ್ತೀವಿ. ಈಗ ತಾರುಣ್ಯದ ಸಮಸ್ಯೆಗಳನ್ನು ನೋಡ್ತಾ ಹೋದ್ರೆ ತಾರುಣ್ಯ ವ್ಯವಸ್ಥೆಯಲ್ಲಿ ಇವರು ಹೊಂದಾಣಿಕೆಯ ಸಮಸ್ಯೆಗಳನ್ನು ಎದುರಿಸ್ತಾರೆ. ಕುಟುಂಬದವರೊಂದಿಗೆ ಅಥವಾ ಶಾಲೆಗಳಲ್ಲಿ ಇವರು ಅನೇಕ ತಿಕ್ಕಾಟಗಳನ್ನ ಜಗಳಗಳನ್ನ ಮಾಡ್ಕೋತಾರೆ ಅಂತಕ್ಕಂಥದ್ದು ಈ ಅವಧಿಯಲ್ಲಿ. ಅದರ ಜೊತೆಗೇನೆ ಇವರು ವಿರುದ್ಧ ಲಿಂಗದವರೊಂದಿಗೆ ಆಕರ್ಷಣೆಯನ್ನು ಹೊಂದಿರ್ತಾರೆ ಮತ್ತು ತಮ್ಮ ಲೈಂಗಿಕ ಅಗತ್ಯತೆಗಳನ್ನ ಈಡೇರಿಸಿಕೊಳ್ಳಲು ಅನ್ಯ ಮಾರ್ಗದಲ್ಲಿ ಇವರು ಹೋಗಲು ಪ್ರಯತ್ನವನ್ನು ಮಾಡ್ತಾರೆ ಅಂತಕ್ಕಂಥದ್ದು ಈ ಅವಧಿಯಲ್ಲಿ ಅತ್ಯಂತ ದೊಡ್ಡವಾಗಿರ್ತಕ್ಕಂಥ ಸಮಸ್ಯೆ ಕೂಡ ಇದು ಆಗಿರ್ತದೆ. ಹಾಗೆಯೇ ಕೆಲವೊಂದು ಸಮಾಜದ ನೀತಿ ನಿಯಮಗಳನ್ನ ಕೆಲವೊಂದು ಸಂದರ್ಭದಲ್ಲಿ ಇವರು ಅದನ್ನ ಮೀರುವಂತಹ ಸಾಧ್ಯತೆಗಳು ಕೂಡ ಈ ಅವಧಿಯಲ್ಲಿ ಇರ್ತಕ್ಕಂಥದ್ದು ಇದು ಸಮಸ್ಯೆ ಆಗ್ತದೆ. ಹಾಗೆಯೇ ಧಾರ್ಮಿಕ ಕಟ್ಟುಪಾಡುಗಳು ನಿಯಮಗಳನ್ನ ಕೆಲವೊಂದು ಬಾರಿ ಗಾಳಿಗೆ ತೂರುವಂತಹ ಸಾಧ್ಯತೆಗಳು ಕೂಡ ಈ ಅವಧಿಯಲ್ಲಿ ಇರ್ತವೆ ಅಂತಕ್ಕಂಥದ್ದು ನೋಡ್ತೀವಿ. ಇದಿಷ್ಟು ಇವರ ಸಮಸ್ಯೆಗಳಾದ್ರೆ ಈ ಸಮಸ್ಯೆಗಳಿಗೆ ಪರಿಹಾರಗಳನ್ನ ನೋಡ್ತಾ ಹೋಗೋಣ. ತಾರುಣ್ಯ ವ್ಯವಸ್ಥೆಯ ಸಮಸ್ಯೆಯ ಪರಿಹಾರಗಳನ್ನು ನೋಡ್ತಾ ಹೋದ್ರೆ ಈ ಇಂತಹ ಅವಧಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಮನೋವೈಜ್ಞಾನಿಕವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡಬೇಕು, ಜೊತೆಗೆ ಇವರಿಗೆ ಲೈಂಗಿಕ ಶಿಕ್ಷಣ ಕೊಡ್ತಕ್ಕಂಥದ್ದು ಬಹಳಷ್ಟು ಮಹತ್ವದಾಗಿದೆ. ಲೈಂಗಿಕ ಶಿಕ್ಷಣ ಕೊಡೋದ್ರ ಮೂಲಕವಾಗಿ ಅದರಲ್ಲಿ ಆಸಕ್ತಿಗಳನ್ನ ಕಡಿಮೆ ಮಾಡೋದ್ರ ಮೂಲಕವಾಗಿ ಅವರನ್ನ ಒಂದು ಓದಿನ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಲಿಕ್ಕೆ ಇದು ಸಹಾಯಕವಾಗ್ತದೆ ಅಂತಕ್ಕಂಥದ್ದು. ಮತ್ತು ಹಾಗೆಯೇ ಧಾರ್ಮಿಕ ಶಿಕ್ಷಣವನ್ನು ಕೊಡಬೇಕು ಅಂತಕ್ಕಂಥದ್ದು ಈ ಅವಧಿಯಲ್ಲಿ. ಆ ಮೂಲಕವಾಗಿ ಇವರು ಧಾರ್ಮಿಕ ಸಂಪ್ರದಾಯಗಳನ್ನ, ರೂಢಿಗಳನ್ನ, ನೀತಿ ನಿಯಮಗಳನ್ನ, ಸಂಸ್ಕೃತಿಗಳನ್ನ ಪಾಲನೆ ಮಾಡಲು ಈ ಅವಧಿಯಲ್ಲಿ ಅತ್ಯಂತ ಸೂಕ್ತವಾಗಿರ್ತಕ್ಕಂಥದ್ದು ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಈ ಅವಧಿಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ, ಅಂದ್ರೆ ತಾರುಣ್ಯ ವ್ಯವಸ್ಥೆ ಇರ್ತಕ್ಕಂಥ ಮಕ್ಕಳನ್ನ ಸ್ನೇಹಿತರಂತೆ ನಡೆದುಕೊಳ್ಳೋದು ಕೂಡ ಬಹಳಷ್ಟು ಮಹತ್ವದಾಗ್ತದೆ ಅಂತಕ್ಕಂಥ ನೋಡ್ತೀವಿ. ಹಾಗೆಯೇ ಇನ್ನು ಅನೇಕವಾಗಿರ್ತಕ್ಕಂಥ ಸಲಹೆಗಳನ್ನ ಈ ಅವಧಿಯಲ್ಲಿ ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ನೀಡತಕ್ಕಂಥದ್ದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಆ ಮೂಲಕವಾಗಿ ಎಲ್ಲ ಪರಿಹಾರಗಳನ್ನು ನೀಡುವುದರ ಮೂಲಕವಾಗಿ, ಅಂದ್ರೆ ಲೈಂಗಿಕ ಶಿಕ್ಷಣ ಕೊಡೋದ್ರ ಮೂಲಕವಾಗಿ, ಧಾರ್ಮಿಕ ಶಿಕ್ಷಣ ಕೊಡೋದ್ರ ಮೂಲಕವಾಗಿ, ಅಂದ್ರೆ ತಂದೆ ತಾಯಿಗಳು ಕೂಡ ಮಕ್ಕಳನ್ನ ಸ್ನೇಹಿತರಂತೆ ನೋಡಿಕೊಳ್ಳೋದ್ರ ಮೂಲಕವಾಗಿ, ಹಾಗೆಯೇ ವೃತ್ತಿ ಮಾರ್ಗದರ್ಶನ ನೀಡುವುದರ ಮೂಲಕವಾಗಿ, ಸಮಾಜದಲ್ಲಿ ಅವರನ್ನ ಗುರುತಿಸಿಕೊಳ್ಳುವಂತೆ ನೋಡಿಕೊಳ್ಳುವುದರ ಮೂಲಕವಾಗಿ, ಹೀಗೆ ಹಲವಾರು ಪರಿಹಾರಗಳ ಮೂಲಕವಾಗಿ, ಪರಿಹಾರ ಅಂಶಗಳ ಮೂಲಕವಾಗಿ ತಾರುಣ್ಯ ವ್ಯವಸ್ಥೆ ಇರ್ತಕ್ಕಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಈ ಎಲ್ಲ ಅಂಶಗಳು ಸಹಾಯಕವಾಗ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇವತ್ತಿನ ಈ ತರಗತಿಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.